ಪಾಪ ನಾವು ಕಾಲಿಟ್ಟರೆ ಮಳೆ ಬಂತು ಅಂತ ಹೇಳಿದವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆದರೆ ಅವರು ಭಾಗಮಂಡಲದಲ್ಲಿ ಕಾಲಿಟ್ಟಿದ್ರು ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಅವರು ಒಂದು ಸಲ ಹೋಗಿದ್ರು ಈ ಒಂದು 2 ತಿಂಗಳಲ್ಲಿ. ಸೊ ಇವ್ರು ಕಾಲಿಟ್ಟಾಗಿ ಬತ್ತೋ ಅಲ್ಲ ಅವ್ರ ಕಾಲಿಟ್ಟಾಗಿ ಬತ್ತೋ ಗೊತ್ತಿಲ್ಲ, ಅವ್ರು ಅಲ್ಲಿ ಹೋಗಿದ್ರು. ಬಟ್ ಮಂಡ್ಯದಲ್ಲಿ ಎಲ್ಲರೂ ಕಾಲಿಟ್ಟವರೆ, ಇನ್ನೂ ಮಂಡ್ಯದಲ್ಲಿ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಮಂಡ್ಯದಲ್ಲಿ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಮಳೆ ಇನ್ನೂ ಆಗಿಲ್ಲ, ಮಳೆ ಆಗಬೇಕು. ನಮ್ಮ ರೈತರಿಗೆ ಕೆ ಆರ್ ಎಸ್ ನೀರು ಬಂದರೆ ಎಷ್ಟೋ, ಮಳೆನೂ ಬಂದಾಗ ಮಾತ್ರ ಅದು ಖುಷಿ ಆಗೋದು. ಸೊ ಈಗ ಬೆಳಗ್ಗೆಯಿಂದ ನೀವೇ ಚರ್ಚೆ ನೋಡಿದ್ರಿ, 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೀರು ಕೊಟ್ಟರು, ಇನ್ನೂ ಕೆಲವು ಕೆರೆಗಳಿಗೆ ನೀರು ಕೊಟ್ಟಿಲ್ಲ, ಕೆಲವು ಭಾಗಕ್ಕೆ ನೀರು ತಲುಪಿಲ್ಲ ಅಂತಾರೆ. ಸೊ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೆ ಎಷ್ಟೇ ಕಟ್ಟೆಯಿಂದ ನೀರು ಕೊಟ್ಟರೂ ಸಹ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಆ ದೇವರಲ್ಲೂ ಮತ್ತೆ ಪ್ರಾರ್ಥಿಸ್ತಾ ಇದ್ದೀವಿ. ಜೊತೆಗೆ ಅಧಿಕಾರಿಗಳಿಗೆ ಈ ಯಾವುದೂ ಸಹ ಕೊರತೆ ಇಲ್ಲದಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳಿದ್ದೀವಿ. ಅದೇ ರೀತಿ ಹೇಮಾವತಿ ಅಚ್ಚುಕಟ್ಟಿನಲ್ಲೂ ಸಹ ಕೆರೆಗಳನ್ನ ತುಂಬಿಸ್ಬೇಕು ಅಂತೇಳಿ ಎಲ್ಲ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ.